ಪ್ರಾರ್ಥನೆ ಫಲಿಸಲಿಲ್ಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿರಂತರ ಹೋರಾಟದ ನಂತರ ಹೋರಾಟವನ್ನ ನಿಲ್ಲಿಸಿದ್ದಾರೆ ಹನುಮಂತಪ್ಪ ಆದರೆ ದೇಶಕ್ಕೋಸ್ಕರ ಹೋರಾಡುವಂತ ಯೋಧರು ಅವರ ಹೋರಾಟವನ್ನ ಕೊನೆಯ ಉಸಿರಿನವರೆಗೂ ನಿಲ್ಲಿಸೋದಿಲ್ಲ ಆ ಯೋಧರ ತ್ಯಾಗ ಬಲಿದಾನದ ಮೇಲೆಯೇ ಭಾರತೀಯರ ದೈನಂದಿನ ಜೀವನವೂ ನಿಂತಿದೆ ನಾವೆಲ್ಲರೂ ಅವರಿಗೆ ಋಣಭಾರಿಗಳು ಅಂತಾನೆ ಹೇಳಬಹುದು ಹನುಮಂತಪ್ಪ ಅವರ ಪಾರ್ಥಿವ ಶರೀರವನ್ನ ಈಗಾಗಲೇ ಈ ಒಂದು ದೆಹಲಿ ಕಂಟೋನ್ಮೆಂಟ್ ನಿಂದ ತೆಗೆದುಕೊಂಡು ಹೋಗಿ ಆರ್ಮಿ ಟೆಕ್ನಿಕಲ್ ಏರ್ಪೋರ್ಟ್ ನ ಮೂಲಕ ಹುಬ್ಬಳ್ಳಿಗೆ ರವಾನಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇದೆ ದೆಹಲಿಯಲ್ಲಿರುವಂತಹ ಪಾಲಂ ಟೆಕ್ನಿಕಲ್ ಏರ್ಪೋರ್ಟ್ ಗೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ನೇರವಾಗಿ ಹುಬ್ಬಳ್ಳಿಗೆ ಪಾರ್ಥಿವ ಶರೀರವನ್ನ ತಲುಪಿಸಲಾಗುತ್ತೆ पालम एयरफोर्स टेक्निकल एरिया नेरवागी हुबल्ली के पार्थिव शरीरवन्न रवानिसलागुत्ते इंदु रात्रि हुबल्लियल्ली सार्वजनिक दर्शन के कूड अवकाशवन्न नीडलागुत्ते नाळे इंदु रात्रि पार्थिव शरीर हुबल्लिगे तलुपलिदे ಎಸ್ ಪಾರ್ಥಿವ ಶರೀರದ ರವಾನಿಯ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ವಾಕ್ಥ್ರೂ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು ಲ್ಯಾನ್ಸ್ ನಾಯ್ಕ ಹನುಮಂತಪ್ಪ ಅವರ ಪಾರ್ಥಿವವನ್ನ ಈಗಷ್ಟೇ ಆಂಬ್ಯುಲೆನ್ಸ್ ನಲ್ಲಿ ಭಾರತೀಯ ವಾಯುಪಡೆಯ ಏನೊಂದು ಟೆಕ್ನಿಕಲ್ ಏರ್ಪೋರ್ಟ್ ಇದೆ ಅಲ್ಲಿ ತೆಗೆದುಕೊಂಡು ಹೋಗಲಾಗ್ತಾ ಇದೆ ಲ್ಯಾನ್ಸ್ ನಾಯಕ್ ಹನುಮಂತಪ್ಪ ಆರು ದಿನಗಳ ಕಾಲ ಸಿಯಾಚಿನ್ನಲ್ಲಿ ತಮ್ಮ ಜೀವವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಎರಡು ದಿನಗಳ ಕಾಲ ಸೇನಾ ಆಸ್ಪತ್ರೆಯಲ್ಲಿ ಸಾವು ಮತ್ತು ಒಂದು ಜೀವನದ ನಡುವೆ ಹೋರಾಡಿ ಈ ಕಡೆಗೆ ಇವತ್ತು ಬೆಳಗ್ಗೆ ಅಷ್ಟೇ ವಿಧಿವಶರಾಗಿದ್ದಾರೆ ತಾವು ಗಮನಿಸುತ್ತಿರಬಹುದು ದೃಶ್ಯಗಳಲ್ಲಿ ರಕ್ಷಣಾ ಸಚಿವ ಮನೋಹರ್ ಪರಿಕರ್ ಜೊತೆಗೆ ರಕ್ಷಣಾ ರಾಜ್ಯ ಸಚಿವ ರಾವ್ ಇಂದ್ರಜಿತ್ ಸಿಂಗ್ ಸೇರಿದಂತೆ ಸೇನಾ ಮುಖ್ಯಸ್ಥ ದಲ್ಬೀರ್ ಸಿಂಗ್ ಸುಹಾಗ್ ಸೇರಿದಂತೆ ಸೇನೆಯ ಹಿರಿಯ ಅಧಿಕಾರಿಗಳು ನೌಕಾಪಡೆಯ ಮುಖ್ಯಸ್ಥರು ವಾಯುಪಡೆಯ ಮುಖ್ಯಸ್ಥರು ಕೂಡ ಲ್ಯಾನ್ಸ್ ನಾಯಕ್ ಹನುಮಂತಪ್ಪ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದಾರೆ ತಾವು ಗಮನಿಸಬಹುದು ದೃಶ್ಯಗಳಲ್ಲಿ ಜನಸಾಮಾನ್ಯರು ಕೂಡ ಸೇನಾ ಪರಿವಾರದವರು ಕೂಡ ಲ್ಯಾನ್ಸ್ ನಾಯಕ್ ಹನುಮಂತಪ್ಪ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದಾರೆ ರಕ್ಷಣಾ ಸಚಿವ ಮನೋಹರ್ ಪರಿಕರ್ ಮಾತನಾಡ್ತಾ ಇದ್ದಾರೆ ಕೇಳೋಣ the lack of oxygen height and limited space probably took its toll
Anyway, we lost. Kailash, ajam. ರಕ್ಷಣಾ ಸಚಿವ ಮನೋಹರ್ ಪರಿಕ್ಕರ್ ಹೇಳ್ತಿದ್ದಾರೆ ಆಮ್ಲಜನಕದ ಪೂರೈಕೆಯ ತೊಂದರೆ ಅವರು ಈಗ ತಾವು ಗಮನಿಸುತ್ತಿರಬಹುದು ಲ್ಯಾನ್ಸ್ ನಾಯಕ್ ಹನುಮಂತಪ್ಪನವರ ತಾಯಿಯನ್ನ ಸೇನಾ ವಾಹನದಲ್ಲಿ ಇಲ್ಲಿಂದ ಕರೆದುಕೊಂಡು ಹೋಗ್ತಾ ಇದೆ ನೇರವಾಗಿ ಭಾರತೀಯ ವಾಯುಪಡೆಯ ವಿಶೇಷ ವಿಮಾನದಲ್ಲಿ ಲ್ಯಾನ್ಸ್ ನಾಯಕ್ ಹನುಮಂತಪ್ಪ ಅವರ ಒಂದು ತಾಯಿಯನ್ನ ಇಲ್ಲಿಂದ ನೇರವಾಗಿ ಟೆಕ್ನಿಕಲ್ ಏರ್ಪೋರ್ಟ್ನ ಮೂಲಕ ಅವರನ್ನ ಹುಬ್ಬಳ್ಳಿಗೆ ಕರೆದುಕೊಂಡು ಹೋಗಲಾಗುತ್ತೆ ನಾಳೆಯಲ್ಲಿ ಅಂತ್ಯ ಸಂಸ್ಕಾರದ ಕಾರ್ಯಕ್ರಮಗಳು ನಡೆಯುತ್ತವೆ ನಿಶ್ಚಿತವಾಗಿ ಒಬ್ಬ ವೀರ ಯೋಧನಿಗೆ ಜನ್ಮ ನೀಡಿದ ಆ ಮಾತೆ ನಿಶ್ಚಿತವಾಗಿ ಧನ್ಯಳು ತಾವು ಇನ್ನೊಂದು ಕಡೆ ಗಮನಿಸಬಹುದು ಲ್ಯಾನ್ಸ್ ನಾಯಕ ಹನುಮಂತಪ್ಪ ಅವರ ಪತ್ನಿ ಕೂಡ ಇಲ್ಲಿದ್ದಾರೆ ದುಃಖ ತಪ್ತರಾಗಿದ್ದಾರೆ ಸೇನಾ ಮುಖ್ಯಸ್ಥ ಜನರಲ್ ದಲ್ಬೀರ್ ಸಿಂಗ್ ಸುಹಾಗ್ ಅವರ ಒಬ್ಬ ಧರ್ಮಪತ್ನಿ ಅವರನ್ನ ಸಾಂತ್ವನ ಹೇಳ್ತಾ ಕರೆದುಕೊಂಡು ಬರ್ತಾ ಇದ್ದಾರೆ SMS कर दे जो भी बैठ जाइए आप बैठ जाइए वो उसमें बैठा दिया दूसरी गाड़ी में मैं पहुंच रहा हूँ SMS कर दूसरी गाड़ी में आपके साथ जो गाड़ी ये रही है गाड़ी यार इसमें बैठा गया अरे यार इसमें सामान प्रेस क्यों मैम ये नहीं माता जी गाड़ी में बैठ गई है यार ತಾವು ಗಮನಿಸುತ್ತಿರಬಹುದು ಈಗಷ್ಟೇ ಲ್ಯಾನ್ಸ್ ನಾಯಕ್ ಹನುಮಂತಪ್ಪನವರ ತಾಯಿ ಮತ್ತು ಪತ್ನಿಯನ್ನ ಟೆಕ್ನಿಕಲ್ ಏರ್ಪೋರ್ಟ್ಗೆ ಕರೆದುಕೊಂಡು ಹೋಗಲಾಗಿದೆ ಅಲ್ಲಿಂದ ಭಾರತೀಯ ವಾಯುಪಡೆಯ ವಿಶೇಷ ವಿಮಾನದಲ್ಲಿ ಲ್ಯಾನ್ಸ್ ನಾಯಕ್ ಹನುಮಂತಪ್ಪನವರ ಪಾರ್ಥಿವ ಮತ್ತು ಅವರ ಕುಟುಂಬ ವರ್ಗ ಕೂಡ ಹುಬ್ಬಳ್ಳಿಗೆ ಪ್ರಯಾಣವನ್ನು ಬೆಳೆಸಲಿದೆ ಹುಬ್ಬಳ್ಳಿಯಲ್ಲಿ ರಾತ್ರಿ 9 ಗಂಟೆ ಸುಮಾರಿಗೆ ಲ್ಯಾನ್ಸ್ ನಾಯಕ್ ಹನುಮಂತಪ್ಪನವರ ಒಂದು ಪಾರ್ಥಿವ ತಲುಪುತ್ತೆ ಅಲ್ಲಿಂದ ಕುಂದಗೋಳದ ಬೆಟದೂರಿಗೆ ಕರೆದುಕೊಂಡು ಹೋಗಿ ನಾಳೆ ಬೆಳಗ್ಗೆ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ತಾವು ಗಮನಿಸ್ತಾ ಇರಬಹುದು ಸೇನೆಯ ಸಾವಿರಾರು ಸಂಖ್ಯೆಯಲ್ಲಿ ಜವಾನರು ಸೇನೆಯ ಹಿರಿಯ ಅಧಿಕಾರಿಗಳು ಅವರ ಕುಟುಂಬ ವರ್ಗ ಕೂಡ ಲ್ಯಾನ್ಸ್ ನಾಯಕ್ ಹನುಮಂತಪ್ಪನವರಿಗೆ ಶ್ರದ್ದಾಂಜಲಿಯನ್ನು ಸಲ್ಲಿಸಲು ಬಂದಿದೆ ಮಾತೃಭೂಮಿಯ ರಕ್ಷಣೆಗೋಸ್ಕರ ತನ್ನ ಪ್ರಾಣವನ್ನೇ ತೆತ್ತ ಲ್ಯಾನ್ಸ್ ನಾಯಕ್ ಹನುಮಂತಪ್ಪ ಭಾರತೀಯ ಸೇನೆಯ ಇತಿಹಾಸದಲ್ಲಿ ನಿಶ್ಚಿತವಾಗಿ ಅಜರಾಮರರಾಗಿದ್ದಾರೆ ಕ್ಯಾಮರಾಮನ್ ಕೈಲಾಶ್ ಚಂದ್ ಗೌರ್ ಜೊತೆಗೆ ಸುವರ್ಣ ನ್ಯೂಸ್ 24/7ಗಾಗಿ ಬ್ರಾಸ್ ಸ್ಕ್ವೇರ್ನಿಂದ ಪ್ರಶಾಂತ್ ಮಾತು ಎಸ್ ಹನುಮಂತಪ್ಪ ಅಜರಾಮರ ಖಂಡಿತವಾಗಿಯೂ ಇದರ ಜೊತೆಗೆ ಯೋಧರು ಯಾರೆಲ್ಲ ದೇಶ ಸೇವೆಗೋಸ್ಕರ ಈ ಕ್ಷಣಕ್ಕೂ ದುಡಿತಾ ಇದ್ದಾರೆ ಈ ಕ್ಷಣಕ್ಕೂ ಹೊಡೆದಾಡ್ತಾ ಇದ್ದಾರೆ ಆ ಯೋಧರ ಬಲಿದಾನ ಅವರ ತ್ಯಾಗವೇ ನಮ್ಮೆಲ್ಲರ ಉಸಿರು ನಾವು ಉಸಿರಾಡ್ತಾ ಇರುವಂತಹ ಗಾಳಿ ನಡೆಸ್ತಾ ಇರುವಂತಹ ಜೀವನ ಎಲ್ಲ ಜನರ ತ್ಯಾಗ ಬಲಿದಾನದ ಮೇಲೆಯೇ ನಿಂತಿದೆ ಭಂಡಾರಿಯವರು ನಮ್ಮ ಜೊತೆ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ಮಂಗಳೂರಿನಿಂದ ಸರ್ ಕೊನೆಯದಾಗಿ ದೇಶದ ಜನರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಸರ್ ಯೋಧರ ತ್ಯಾಗ ಬಲಿದಾನಗಳು ಒಂದು ಕಡೆಯಾದರೆ ಮತ್ತೊಂದು ಕಡೆ ನೋಡ್ತಾ ಇರಬಹುದು ಸಮಾಜದ ಸ್ಥಿತಿಗತಿ ಇದನ್ನು ಕಂಡು ಕೊನೆಯದಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ ಕೊನೆಯದಾಗಿ ನನ್ನೊಂದು ಚಿಕ್ಕ ವಿನಂತಿ ಜನತೆಯೊಟ್ಟಿಗೆ ಅದು ಏನಂದರೆ ನೋಡಿ ಈ ದೇಶ ಪ್ರೇಮ ಎಂಬ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೆಯಬೇಕು ಈಗ ಇವತ್ತಿನ ಈ ಕಾರ್ಯಕ್ರಮವನ್ನು ಎಲ್ಲರೂ ನೋಡಿ ತುಂಬ ದೇಶ ಪ್ರೇಮಕ್ಕಾಗಿ ಎಲ್ಲ ತುಂಬ ಮನಸ್ಸನ್ನು ಅದಕ್ಕೆ ಹಮ್ಮಿಕೊಂಡಿದ್ದಾರೆ ಆದರೆ ಒಂದು 2 ದಿವಸದ ನಂತರ 1 ವಾರದ ನಂತರ ಇದೆಲ್ಲ ಮರೆತು ಹೋಗ್ತದೆ ಇದು ವರ್ಷವಿಡೀ ಅಲ್ಲ ನಮ್ಮ ಜೀವಂತವಿಡೀ ಎಲ್ಲರೂ ಒಂದು ದೇಶ ಪ್ರೇಮದ ಒಂದು ಪ್ರಕ್ರಿಯೆಯನ್ನು ಒಂದು ಪ್ರೇರಣೆಯಾಗಿ ಉಪಯೋಗಿಸ್ಕೊಂಡು ಹೋಗಬೇಕು ಮುಖ್ಯವಾಗಿ ಮುಂದಿನ ಜನಾಂಗಕ್ಕಾಗಿ ನೋಡಿ ಈಗ ಮುಂದಿನ ಪೀಳಿಗೆ ಉಂಟಲ್ಲ ನೆಕ್ಸ್ಟ್ ಜನ್ರೇಷನ್
ಅವರಲ್ಲಿ ಇಂಥ ಒಂದು ಭಾವನೆ ಈಗಿನ ಕಾಲದಲ್ಲಿ ನಾವು ನೋಡುವಾಗ ಅಷ್ಟು ಕಾಣ್ತಾ ಇಲ್ಲ. ದೇಶ ಪ್ರೇಮದ ಭಾವನೆ, ಅದಕ್ಕಾಗಿ ಮುಂದಿನ ಪೀಳಿಗೆಯಲ್ಲಿ ದೇಶಪ್ರೇಮದ ಭಾವನೆ ಮೂಡಿಸುವ ಕಾರ್ಯಕ್ರಮವನ್ನು ನಾವೆಲ್ಲರೂ ಹಮ್ಮಿಕೊಳ್ಬೇಕು. ಇದರಲ್ಲಿ ನಮ್ಮ ಭಾರತೀಯ ಸೇನಾ ಪಡೆಗಳ ಪ್ರಾಮುಖ್ಯತೆ ತುಂಬ ಉಂಟು. ಎಸ್, ಧನ್ಯವಾದ ಭಂಡಾರಿ ಅವರೇ. ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ, ದೇಶ ಸೇವೆಯೇ ಉಸಿರಾಗಿಸಿ ತಮ್ಮ ಯೌವನ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಬಲಿಕೊಟ್ಟು, ಕೇವಲ ದೇಶ ಸೇವೆಯೊಂದೇ ನಮ್ಮ ಆಕಾಂಕ್ಷೆ, ದೇಶ ಸೇವೆಯೊಂದೇ ನಮ್ಮ ಅಂತಿಮ ಉದ್ದೇಶ ಅಂತ ಜೀವನ ಪರ್ಯಂತ ದೇಶಕ್ಕಾಗಿ ದುಡಿಯುವಂತಹ ಯೋಧರು ಹಲವಾರು ವ್ಯತಿರಿಕ್ತ ಪರಿಸ್ಥಿತಿಗಳಲ್ಲಿ ತಮ್ಮ ಜೀವವನ್ನು ಕಳೆದುಕೊಳ್ತಾರೆ. ಅಂತಹ ಯೋಧರ ಬಲಿದಾನಕ್ಕೆ ನಾವು ನಮ್ಮ ಸಮಾಜ ಯಾವ ರೀತಿ ಗೌರವವನ್ನು ಸಲ್ಲಿಸಬೇಕು ಅನ್ನೋದು ಕೂಡ ಒಂದು ಪ್ರಶ್ನೆಯಾಗುತ್ತೆ. ಈಗಾಗಲೇ ಬಹಳಷ್ಟು ಸಲ ಹೇಳಿದೆ, ಪ್ರತಿನಿತ್ಯ ನಾವು ಎದ್ದ ತಕ್ಷಣ ಮಲಗೋ ಮುನ್ನ ಯೋಧರ ಬಲಿದಾನವನ್ನು ಖಂಡಿತವಾಗಿಯೂ ನೆನೆಯಬೇಕು. ನಮ್ಮ ಸ್ಟುಡಿಯೋದಲ್ಲಿರುವಂತಹ ಗೆಸ್ಟ್ಗಳ ಜೊತೆ ಚರ್ಚೆ ಮುಂದುವರಿಸ್ತೀವಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.